ಸರ್, ನಿಮಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸಿನಿಮಾ ಅರಗಿಣಿ, ಬಹಳ ಹಿಂದೆ ಆಗಬೇಕಾಗಿತ್ತು. ಮತ್ತು ಸುಧಾರಾಣಿ ರಮೇಶ್ ಪೇರು, ಸ್ವಲ್ಪ ಬೇರೆ ಥರದ ಕತೆ ಇದು. ಅದು ಒಂದು ಸಲ ಆ ಥರದ ಕತೆಗಳು ಬಂದು ಹೋಗಿತ್ತು, ಬಟ್ ನೀವಿನ್ನು ಹೊಸ ಮಾದರಿಯಲ್ಲಿ ಪ್ರಯತ್ನ ಪಟ್ಟರು. ಈ ಸಿನಿಮಾ ಹೆಂಗೆ ಹುಟ್ಟಿತು ಸರ್? ಅಲ್ಲ, ಅದರಲ್ಲಿ ಹೊಸ ಮಾದರಿ ಅಂತ ಏನಂದ್ರೆ, ಅಲ್ಲಿ ತನಕ ಪುಟ್ಟಣ್ಣವ್ರದ್ದು ಗೆಜ್ಜೆ ಪೂಜೆ ದೇವದಾಸಿ ಬಗ್ಗೆ ಮಾಡಿದ್ದು ಕಮರ್ಷಿಯಲ್ ಹಿಟ್ಟಾಗಿದ್ದು, ಕಮರ್ಷಿಯಲ್ ಸಿನಿಮಾ ಬಿಟ್ಟರೆ, ಕಮರ್ಷಿಯಲ್ ಇದನ್ನು ಮನಸ್ಸಲ್ಲಿ ಇಟ್ಕೊಂಡೆ ಮಾಡಿಬಿಟ್ರೆ, ಉಳಿದಿದ್ದು ದೇವದಾಸಿ ಬಗ್ಗೆ ಬಂದಿದ್ದ ಸಿನಿಮಾಗಳೆಲ್ಲ ಡಾಕ್ಯುಮೆಂಟ್ರಿ ಥರನೇ ಬಂದವು, ಎಲ್ಲ ಆರ್ಟ್ ಸಿನಿಮಾಗಳು, ಆರ್ಟ್ ಫಿಲಮ್ಗಳು ಆ ಥರದ್ದಾಯಿತು. ಬಟ್ ಅದನ್ನ ಕಮರ್ಷಿಯಲ್ ಆ್ಯಂಗಲ್ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದು ತಿರುಗಿ ಅರಗಿಣಿ ನಾನು ಬಂದು ಮಾಡಿದ್ದು. ಬಟ್ ಅರಗಿಣಿ ಅದು ಇಡೀ ಕತೆನೇ ಬೇರೆ ಥರದ್ದಾಗಿದೆ. ಅದು ಅರಗಿಣಿ ಅಲ್ವೇ ಅಲ್ಲ, ಅದು ಅದ್ರಲ್ಲಿ ಸುಧಾರಣೆ ಇರಲಿಲ್ಲ. ಓಕೆ, ಸೊ ಈ ಥರದ್ದು ಅದು ಅದು ಒಂದು ಸಿನಿಮಾ ಮಾಡಬೇಕು ಅಂತ ಮಾಡ್ಕೊಂಡ್ವಿ. ಆ ಪ್ರೊಡ್ಯೂಸರ್ಗೆ ಆ ಕತೆ ಮಾಡಿದೆ. ಈ ರಮೇಶು ಮತ್ತು ಕಾಶಿ ಅಂತಿದ್ರಲ್ಲ, ಹೌದು, ಸಂಕೇತ್ ಕಾಶಿ, ಕಾಶಿ ಅವರಿಬ್ಬರನ್ನು ಇಟ್ಕೊಂಡು ಫುಲ್ ಲೆಂತ್ ಕಾಮಿಡಿ ಮಾಡೋದಂತ. ಸೊ ಅದರಲ್ಲಿ ಹೀರೋಯಿನ್ ಇಂಪಾರ್ಟೆನ್ಸ್ ಇಲ್ಲ, ಆಲ್ಮೋಸ್ಟ್ ಹೀರೋಯಿನ್ ಇರಲಿಲ್ಲ ಅದರಲ್ಲಿ ಸಿನಿಮಾದಲ್ಲಿ, ಹೀರೋಯಿನೇ ಇಲ್ಲ. ಆ ಮಗು ಬೇಕೊಂದು ಬೇಬಿ ಶ್ಯಾಮಿಲಿ ಇಟ್ಕೊಳ್ಳೋದು, ಮತ್ತು ಇವರಿಬ್ಬರು ದೊಡ್ಡವರು, ಅವ್ರನ್ನ ಇಟ್ಕೊಂಡು ಒಂದು ಕಾಮಿಡಿ ಒಂಥರ ಕಾಮಿಕ್ ಥ್ರಿಲ್ಲರ್ ಥರ ಮಾಡೋಣ ಅಂತ ಅಂದ್ಕೊಂಡು ಕಥೆಯೆಲ್ಲ ರೆಡಿ ಮಾಡಿ ಮಾಡಿ ಆಯಿತು. ಇವರಿಬ್ಬರು ಬುಕ್ ಆದರೂ ರಮೇಶ್ ಅಷ್ಟೊತ್ತಿಗೆ ಏನಾಗಿತ್ತು, ಫುಲ್ ಬಿಜಿ ಆಗೋಗ್ಬಿಟ್ರು. ತಮಿಳಲ್ಲಿ ಇರ್ತಿದ್ರು, ಅಲ್ಲಿಂದ ಕರ್ಕೊಂಬರ್ಬೇಕಾಗಿತ್ತು, ಆ ಥರದ್ದೆಲ್ಲ ಇರ್ತಿತ್ತು. ಕಾಶಿ ಜೊತೆಗಿದ್ದರು. ಸೊ ಮಗು ಅದನ್ನು ತುಂಬ ಎಲ್ಲ ಭಾಷೆಯಲ್ಲೂ ಮಾಡೋದು, ತಮಿಳಲ್ಲಿ ಮಾಡೋದು, ಅಷ್ಟೇ ಸಿಕ್ಕಾಪಟ್ಟೆ ಬಿಸಿ. ಇಲ್ಲಿ ದಿನೇಶ್ ಬಾಬು ಶೂಟಿಂಗ್ ನಡೀತಾ ಇತ್ತು, ಮೈಸೂರು ದಾಸ್ ಪ್ರಕಾಶ್ ಇದೆಯಲ್ಲ ಹೋಟ್ಲ್ ಆ ಕಡೆ, ಅಲ್ಲಿ ಇವ್ರದ್ದು ಅಲ್ಲೆಲ್ಲ ಹತ್ರದಲ್ಲಿ ದಿನೇಶ್ ಬಾಬು ಶೂಟಿಂಗ್ ನಡೀತು. ಪ್ರೊಡ್ಯೂಸರು ನಾವು ಹೋಗಿ ಆ ಹುಡುಗಿನ ಕಮಿಟ್ ಮಾಡ್ಕೊಂಬರೋಣ ಅಂತ ಹೋದ್ವಿ, ಮಾತಾಡಿದ್ವಿ. ಆ ಹುಡುಗಿ ರೂಮಿಗೆ ಬಂದರು ಸಾಯಂಕಾಲ, ಪ್ಯಾಕಪ್ ಆದ್ಮೇಲೆ ಬರ್ತೀವಿ ಸರ್. ನನಗೂ ಬೇರೆ ಶೂಟಿಂಗ್ ಹೋಗೋದು, ಅಲ್ಲಿ ಹೋಗಿ ಆ ಜಾಗದಲ್ಲಿ ಮಾತಾಡೋದು ಮಾತಾಡ ಸರಿ ಆಗಲಿಲ್ಲ. ಸಿದ್ದಲಿಂಗಯ್ಯವರು ಅವರೆಲ್ಲ ಗೊತ್ತಿದ್ದವರು ತುಂಬ, ಅವರನ್ನೇ ಅವ್ರನ್ನೂ ನಾನು ಗುರುಗಳು ಅನ್ನೋ ಲೆವೆಲ್ಗೆ ನೋಡ್ತಾ ಇದ್ದಿದ್ರಿಂದ ಅಲ್ಲಿ ಹೋಗ್ಬೋದು. ಇವ್ರು ಯಾರ ಹತ್ರ ಹೋಗೋದು ನಂಗೆ ಇಷ್ಟ ಇರಲಿಲ್ಲ. ಸರಿ ಹೋಟ್ಲಿಗೆ ಬರ್ತೀವಿ ನಾವು ಅಂತೇಳಿ ಸಾಯಂಕಾಲ 1-2 ಗಂಟೆಗೆ ಹೋಟ್ಲಿಗೆ ಹೋಗಿ ಮಾತಾಡಿ ಅವ್ರಿಗೆ ದುಡ್ಡೆಲ್ಲ ಕೊಟ್ಟು ಕಮಿಟ್ ಆಗಿ ಬಂದ್ವಿ. ಸೊ ಅದಕ್ಕೆ ಮ್ಯೂಸಿಕ್ಕು ಎಸ್ ಪಿ ವೆಂಕಟೇಶ್ ಸಂಗೀತ ರಾಜ ನಾನು ಪಂಚಮೇದೆಲ್ಲ ಮಾಡಿದ್ರು, ಅವ್ರ ಹತ್ರ ಮಾಡೋಣ ಅಂತ ಅಂದ್ಕೊಂಡು. ಸೊ ಎಲ್ಲ ರೆಡಿ ಮಾಡಿಕೊಂಡು ಕತೆ ಗೀತೆ ಎಲ್ಲ ರೆಡಿ ಆಯಿತು. ಅವಾಗೆಲ್ಲ ಅದು ಇಲ್ಲಿ ಅವಾಗ ನನ್ನ ಮನೇಲಿ ಫೋನೂ ಇರಲಿಲ್ಲ. ನಾನು ಫೋನ್ ಮಾಡ್ಬೇಕಾದ್ರೆ 4th ಬ್ಲಾಕಲ್ಲಿ ಟೆಲಿಫೋನ್ ಎಕ್ಸ್ಚೇಂಜ್ ಇತ್ತಲ್ಲ ಮನೆ ಮೇಲೆ, ಅಲ್ಲಿ ಹೋಗ್ಬಿಟ್ಟು ಟ್ರಂಕಲ್ಲಿ ಬುಕ್ ಮಾಡ್ಕೊಂಡು ಕಾಯ್ಕೊಂಡು ಕೂತ್ಕೊಂಡು ಮಾಡಬೇಕಿತ್ತದು. ಮಡ್ರಾಸಿಗೆ ಫೋನ್ ಮಾಡಿ ಈ ಥರ ಬರ್ತಿದ್ದೀನಿ ನಾಳೆ ಕಂಪೋಸಿಂಗ್ ಎಲ್ಲ ಮಾಡೋಣ ಸಾಂಗ್ದು ಅಂತ ಹೇಳ್ಬಿಟ್ಟು ಬಂದು ಕತೆ ಹೇಳ್ತೀನಿ ನಾನು ಅಂತೇಳಿ ಹೋದೆ ನಾನು. ಸೊ ಮನೆಗೆ ಬಂದೆ, ಆಮೇಲೆ ನಾರಾಯಣ ಸ್ವಾಮಿ ಅಂತ ಅದೇ ಮಧುಮಾಸ ಡೈರೆಕ್ಟ್, ಸರಿ ಸರಿ, ಅವರು ಅದಕ್ಕೆ ಡೈಲಾಗ್ ಬರೀತಾ ಅವರು ಮತ್ತು ರಾಮಯ್ಯ. ಸೊ ಇಬ್ಬರು ಅಲ್ಲಿ ನಂದಾ ಟಾಕೀಸ್ ಹತ್ರ ಸಿಕ್ಕಿದ್ರು. ಅವಾಗ ನಂದಾ ಟಾಕೀಸು ರನ್ನಿಂಗ್ ಇತ್ತು. ಅದರದ್ದು ಯಾವುದೋ ಒಂದು ಸಿನಿಮಾ ಇದೆ ನೋಡೋಣ ಅಂತ ಅಂದ್ಕೊಂಡು, ಯಾರು ನಮ್ಮ ಟೆನ್ನಿಸ್ ಕೃಷ್ಣ ಮತ್ತು ಇನ್ನೊಬ್ಬರು ಹೀರೋ ಮತ್ತು ಬೇಬಿ ಶ್ಯಾಮಿಲಿ ಮೂರ್ಜಿ ಸಿನಿಮಾ ನೋಡೋಣ. ಮಧ್ಯಾಹ್ನ ಹೋದ್ವಿ ಮ್ಯಾಟಿಂಗ್, ಅವತ್ತು ರಾತ್ರಿ ನಾನು ಬಸ್ಸಿಗೆ ಹೋಗ್ಬೇಕು. ಮಧ್ಯಾಹ್ನ ಸಿನಿಮಾ ನೋಡ್ತೀವಿ, ನೋಡಿ ಈಚೆ ಬಂದ್ರೆ ಆಲ್ಮೋಸ್ಟ್ ನಾವು ಅಂದ್ಕೊಂಡ್ರೆ ಕತೆ ಥರ ಇದೆ. ಸರಿ ಸರಿ ಸರಿ, ಸಾಂಗ್ ಕಂಪೋಸಿಂಗು ರಮೇಶ್ ಡೇಟ್ ಕನ್ಫರ್ಮು. ಇನ್ನು ಕಾಶಿದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ರಮೇಶ್ದೇ ಪ್ರಾಬ್ಲಮ್ ಅವಾಗ, ತಮಿಳು ಕನ್ನಡ ಎರಡೂ ಕಡೆ ಬಿಸಿ ಇದ್ರು ಅವರು. ಸೊ ಏನು ಮಾಡೋದು, ಇಬ್ರಿಗೂ ಶಾಕು. ಹೊರಗಡೆ ಬಂದು ಅವ್ರ ಮನೆಗೆ ಹೋಗ್ಬೇಕಾಯ್ತು, ಪಾಪ ಮನೆಗೆ ಹೋಗೋದು ನಿಲ್ಸಿರ್ ಕೂತ್ಕೊಳ್ಳಿ ನಾರಾಯಣ ಸ್ವಾಮಿ ಸ್ವಲ್ಪ ಹೊತ್ತು ಮಾತಾಡೋಣ ಅಂತೇಳಿ ಅಲ್ಲಿ ಯಾವುದು ಹೋಟ್ಲಲ್ಲಿ ಕುತ್ಕೊಂಡು ಏನು ಮಾಡೋದು ಅಂತ ಏನಾರು ಚೇಂಜ್ ಮಾಡೋಣ ನಾನು ಹೋಗ್ಬಿಟ್ಟು. ಕಂಪೋಸಿಂಗೂ ಕ್ಯಾನ್ಸಲ್ ಮಾಡೋಕೆ ಬರಲ್ಲ. ಆತ ಮಲಯಾಳಮಲ್ಲಿ ಒಂದು 700-800 ಸಿನಿಮಾ ಮಾಡಿ, ಸರಿ ಸಂಗೀತ ರಾಜ ಫುಲ್ ಬಿಸಿ ಅವರು, ಅವ್ರದ್ದು ಡೇಟ್ ಇದು ಮಾಡೋಕ್ಕಾಗಲ್ಲ, ರಮೇಶ್ದು ಡೇಟ್ ಆಗುತ್ತೆ, ನೋಡೋಣ ಏನಾರು ಅಂತ ಅಂದ್ಕೊಂಡು ಅಲ್ಲಿ ಹೋದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಹೋಗಿದ್ದೀನಿ ಬೆಳಗ್ಗೆ ಬಸ್ಸಲ್ಲಿ, ನೈಟ್ ಅವಾಗೆಲ್ಲ ಬಸ್ಸಲ್ಲೇ ಜಾಸ್ತಿ ಹೋಗ್ತಾ ಇದ್ದೀವಿ. ರೂಮ್ ತೊಗೊಂಡು ಎಲ್ಲ ಮಾಡಿ ಇವ್ರಿಗೆ ಫೋನ್ ಮಾಡಿದೆ ಎಸ್ ಪಿ ವೆಂಕಟೇಶ್ಗೆ. ಸೊ ಕಂಪೋಸಿಂಗ್ ಒಂದು ದಿವಸ ಮುಂದಕ್ಕೆ ಹಾಕ್ಕೊಳ್ಳೋಣ, ಆತ ಇದೆಲ್ಲ ಬುಕ್ ಮಾಡಿದ್ದ ಕಂಪೋಸಿಂಗ್ ಹಾಲೆಲ್ಲ ಹಾಲೆಲ್ಲ. ಸರಿ 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 ಸರಿ, ಪರವಾಗಿಲ್ಲ ಹೇಳ್ತೀನಿ ಬಿಡು ನಾನು ಅವ್ರಿಗೆ ಅಂತಂದ್ರು ಅವರು. ಸೊ ಆಮೇಲೆ ನಮ್ಮ ಶಂಕರ್ ಬಂದರು, ಅದೇ ಟೆಲಿಫೋನ್ಸಲ್ಲಿ ಒಬ್ರು ಕೆಲಸ ಮಾಡ್ತಿದ್ರು, ಸುಧಾರಾಣಿ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು ನನ್ನ. ಅವ್ರು ಬಂದರು, ಅವ್ರ ಹತ್ರ ಬಂದಾಗ ಈ ಥರದ್ದು ಈ ಥರದ್ದು ಆಯ್ತು, ಹಿಂಗೆ ಕತೆ ಹಿಂಗಿತ್ತು, ಈ ಥರದ್ದು ಆಗೋಗಿದೆ, ಕಂಪೋಸಿಂಗ್ ಮಾಡಬೇಕೀಗ, ಈ ಕತೆನೇ ಕನ್ಫರ್ಮ್ ಆಗಿದೆ, ಸಾಂಗ್ ಎಲ್ಲಿಂದ ಒಂದೋ ಎರಡೋ ಸಾಂಗ್ ಮಾಡ್ಬೋದು ಜನರಲ್ ಸಾಂಗ್, ಬಟ್ ಸಿಚುಯೇಷನ್ ಸಾಂಗ್ ಬೇಕು ಅಂದರೆ ಕತೆ ಫುಲ್ ಪಕ್ಕ ಆಗಲೇಬೇಕಲ್ವ, ಏನು ಮಾಡೋದು. ಸೊ ನನಗೆ ಬೆಳಗ್ಗೆ ರಜಾ ಹಾಕೋಕ್ಕಾಗಲ್ಲ ಆಫೀಸ್ಗೆ, ನಾನೀಗ ಹೋಗ್ಬಿಟ್ಟು ಅಟೆಂಡೆನ್ಸ್ ಹಾಕಿ ಮಧ್ಯಾಹ್ನ ಬರ್ತೀನಿ, ರಾತ್ರಿ ಒಳಗೆ ಕೂತ್ಕೊಂಡು ಮಾತಾಡೋಣ, ಏನಾದರೂ ಒಂದು ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಬೇಡ, ಮಾಡೋಣ ಕತೆ ಏನಾರು ಬೇರೆ ಕತೆನೇ ಮಾಡ್ಕೊಳ್ಳೋಣ. ಇವ್ರಿಗೆಲ್ಲ ಪ್ರೊಡ್ಯೂಸರ್ಗೆ ಈ ಥರದ ಕತೆ ಹೇಳಾಗಿದೆ, ಅವ್ರಿಗೆ ಯಾರಿಗೂ ಇನ್ಫಾರ್ಮೇಷನ್ ಇಲ್ಲ ಪ್ರೊಡ್ಯೂಸರ್ಗೆ, ರಮೇಶ್ಗೂ ಆ ಕತೆ ಹೇಳಾಗಿದೆ, ಕಾಶಿಗೂ ಕತೆ ಹೇಳಾಗಿದೆ, ಎಲ್ಲ ಒಪ್ಕೊಂಡಿದ್ದಾರೆ ಅವರೆಲ್ಲ.
ಸರಿ ಅಂದ್ಕೊಂಡು ಕುತ್ಕೊಂಡು ನಾನು ಏನಿಲ್ಲ, ಬೆಳಗ್ಗೆ ಹೋಗಿ ತಿಂಡಿ ತಿಂದೆ. ಅಲ್ಲಿ ಮಡ್ರಾಸಲ್ಲಿ ಪೊಂಗಲ್ ಚೆನ್ನಾಗಿರುತ್ತೆ, ಪೊಂಗಲ್ ಒಡೆ ತಿನ್ಕೊಂಡು ಕಾಫಿ ಕುಡ್ಕೊಂಡು ಬಂದು ಈ ಹೋಟೆಲ್ ರೂಮಲ್ಲಿ ಮಂಚದಲ್ಲಿ ಈ ಒಂದು ಕಡೆಗೆ ಹಿಂದ್ಗಡೆ ಇದ್ದಿರುತ್ತೆ ಗೊತ್ತಾ ಉಡ್ದು, ಅದನ್ನಿಟ್ಕೊಂಡು ಕೂತಿದ್ದೀನಿ. ಕುತ್ಕೊಂಡು ಇದ್ದಾಗ ನನಗೆ ಇದೇ ನಾರಾಯಣ ಸ್ವಾಮಿ ಅವ್ರ ಆಫೀಸಲ್ಲಿ ವಿಧಾನಸೌಧದಲ್ಲಿ ಅವರು ಸೆಕ್ರೆಟ್ರಿಯೇಟಲ್ಲಿ ಇದ್ರು, ವರ್ಕ್ ಮಾಡ್ತಿದ್ರು, ಪಿ ಎಸ್ ಆಗಿದ್ರು ರಘುಪತಿ ಅವ್ರಿಗೆ, ನಾಣಯ್ಯವ್ರಿಗೆಲ್ಲ. ಅಲ್ಲಿ ಕುತ್ಕೊಂಡಿದ್ದಾಗ ಬಾಗಲಕೋಟ್ ಅನ್ನೋರೊಬ್ಬರು ಫಾರೆಸ್ಟ್ ಸ್ಟೇಟ್ ಮಿನಿಸ್ಟರ್ ಇದ್ದರು, ಅವರು ಅಲ್ಲಿ ಬಂದು ಕುತ್ಕೊಂಡ್ರು. ಇವ್ರು ಇಂಟ್ರೊಡ್ಯೂಸ್ ಮಾಡಿ, ಇವ್ರು ಡೈರೆಕ್ಟ್ರು ಹಂಗೆ ಹಿಂಗೆ ಅಂತ. ಅವ್ರು ಮಾತಾಡ್ತಾ ಅದೇನು ಸಿನಿಮಾ ತೆಗಿತೀರಾ ಸರ್ ನೀವೆಲ್ಲ, ರಿಯಲ್ ಕತೆ ಬಿಟ್ಬಿಟ್ಟು ಬೇರೆ ಬೇರೆ ಹತ್ರ ಏನೋ ಮಾಡ್ತೀರಾ ಅಂತ ಹೇಳಿದ್ರು ನನಗೆ. ಏನು ಸರ್ ರಿಯಲ್ಲಾಗಿ ಚೆನ್ನಾಗಿದ್ರೆ ಮಾಡ್ಬೋದಲ್ಲ ಸರ್, ಅದು ನಮ್ಮ ಕಡೆ ಎಂತೆಂಥ ಪದ್ಧತಿಗಳಿದೆ ಉತ್ತರ ಕರ್ನಾಟಕದಲ್ಲಿ, ಅದೆಲ್ಲ ಬಿಟ್ಟು ಏನೇನೋ ಮಾಡ್ತಿರಲ್ಲ ಸರ್, ಏನಿದೆ ಹೇಳಿ ಸರ್ ಮಾಡೋಣ. ಅವ್ರು ಹೇಳಿದ್ರು ನಮ್ಮ ಕಡೆ ದೇವದಾಸಿ ಮಕ್ಕಳು ಅಥವಾ ಕೆಳ ಇವರನ್ನ ಮಕ್ಕಳೇನಿರ್ತಾರೆ, ದಲಿತ ಮಕ್ಕಳು ಹೆಣ್ಮಕ್ಳು ಇರ್ತಾರಲ್ಲ, ಆ ಪ್ರಾಯಕ್ಕೆ ಬಂದ ಹೆಣ್ಮಕ್ಳನ್ನು ಊರಿನ ದೊಡ್ಡ ದೊಡ್ಡ ಸಾಹುಕಾರರುಗಳು ಇವರು ಅವರೆಲ್ಲ ಕುತ್ಕೊಂಡು ಈ ಓಕ್ಲಿ ಹಬ್ಬದ ದಿವಸ ಓಕ್ಲಿ ಆಡಿಸ್ತಾರೆ. ಅವ್ರ ಕೆಲಸದವ್ರನ್ನ ಬಿಟ್ಬಿಟ್ಟು ಅವ್ರ ಮೈಗೆ ಓಕ್ಲಿ ಇರ್ತಾರೆ. ಆ ಓಕ್ಲಿ ನೀರಲ್ಲಿ ಅವ್ರು ನೆನೀತಾರಲ್ಲ, ಅವ್ರ ಸ್ಟ್ರಕ್ಚರು ಅವ್ರ ಇದು ಕಾಣುತ್ತಲ್ಲ, ಅದರಲ್ಲಿ ಯಾವಳು ಅಟ್ರಾಕ್ಟಿವ್ ಆಗಿರ್ತಾಳೆ ಅವಳನ್ನ ಕೂಡಿಕೆ ಮಾಡ್ಕೋತಾರೆ. ಈ ಥರದ್ದೆಲ್ಲ ಪದ್ಧತಿ ಇದೆ, ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಸಿನಿಮಾ ಮಾಡ್ಬೋದಲ್ಲ ಅಂತಂದಿದ್ರು ನಂಗೆ ಅವರು. ಸರ್ ಅದು ಆವಾಗಿನ ಕಾಲಕ್ಕೆ ಆಗೋಯ್ತು, ಅದನ್ನೆಲ್ಲ ಬ್ಯಾನ್ ಆಗೋಯ್ತಲ್ಲ ಸರ್ ಅಂದೆ. ಈಗಲೂ ನಡೆಯುತ್ತೆ ಅಂದೆ. ಬ್ಯಾನ್ ಆಯಿತು ಸರ್, ಈಗಲೂ ನಡೆಯುತ್ತೆ, ಆದರೆ ಆ ಹುಡುಗಿರಿರಲ್ಲ ಅವ್ರ ಬದಲು ಜೋಗಕ್ಕೆ ಬಿಟ್ಟಿರ್ತಾರಲ್ಲ, ಜೋಗ್ತಿ ಅಂತ ಗಡ್ಡಸನ್ನು ಬಿಡ್ತಾರೆ ಅವರು, ಅವ್ರಿಗೆ ನೀರು ಎರಚಿಬಿಟ್ಟು ಮಾಡ್ತಾರೆ. ಈಗ ಆ ಪದ್ಧತಿ ಉಳಿಸ್ಕೊಂಬಂದಿದ್ದಾರೆ, ಬಟ್ ಅವ್ರನ್ನ ಹೂಡಿಕೆ ಮಾಡ್ಕೊಳ್ಳೋದು ಅದೆಲ್ಲ ಇಲ್ಲ, ಬಟ್ ಈಗಲೂ ವರ್ಷಕ್ಕೊಂದ್ಸರಿ ಅದು ಮಾಡ್ತಾರೆ ಅಂತ ಹೇಳಿ ಅದು ನನ್ನ ತಲೆಯಲ್ಲಿ ಇತ್ತು. ಬಟ್ ಅದು ಯಾವ ಕತೆಗೆ ಮ್ಯಾಚ್ ಆಗುತ್ತೆ ಏನೂ ಆಗಲ್ಲ, ಸುಮ್ಮನೆ ಆಯ್ತಲ್ಲ ಕುತ್ಕೊಂಡು ಯೋಚನೆ ಮಾಡ್ತಾ ಆ ಮಗು ಬದಲು ಅದರಲ್ಲಿ ಏನಾಗುತ್ತೆ, ಅವರಿಬ್ಬರು ಕಳ್ಳರು, ಕಾಶಿ ಮತ್ತು ರಮೇಶ್ ಇಬ್ಬರು ಕಳ್ಳರು. ಈ ಮಗು ಎಲ್ಲೋ ಇಂದ ದೊಡ್ಡ ಸಾಹುಕಾರನ ಮಗಳು ಯಾವನ ಕಿಡ್ನಾಪ್ ಎಲ್ಲ ಬಿಟ್ಬಿಟ್ಟು ಇವ್ರ ಹತ್ರ ಬಂದು ಸೇರ್ಕೊಂಡಿರುತ್ತೆ, ಅದು ತುಂಬ ಚೆನ್ನಾಗಿ ಬೆಳೆದಿದ್ದು, ಅದನ್ನ ಸಾಕೋದೇ ಕಷ್ಟ ಆಗುತ್ತೆ ಇವ್ರಿಗೆ. ಸೊ ಇವ್ರೇನಾದ್ರು ಜೋರು ಮಾಡಿದ್ರೆ ಇವರಿಬ್ಬರದು ಕಳ್ತನ ಗೊತ್ತಿರುತ್ತೆ, ಅದಕ್ಕೆ ನಾನು ಪೊಲೀಸ್ಗೆ ಹೇಳ್ತೀನಿ, ಬ್ಲ್ಯಾಕ್ಮೇಲ್ ಮಾಡ್ಕೊಂಡಿರುತ್ತದು. ಆ ಥರ ಕತೆ ಇತ್ತು. ಆವಾಗ ಅದು ಏನು ಮಾಡಿದ್ವಿ, ಹುಡುಗಿ ಬದಲು ದೊಡ್ಡವಳೆ ಇದ್ಬಿಟ್ರೆ ಹೆಂಗಿರುತ್ತೆ ಈ ಥರ ಬ್ಲ್ಯಾಕ್ಮೇಲ್ ಮಾಡೋಳು ಅನ್ನಿಸ್ತು ನನಗೆ. ಓಕೆ, ದೊಡ್ಡವಳಿದ್ರೆ ಮತ್ತು ಅವಳಿಗೊಂದು ಹಿನ್ನೆಲೆ ಬೇಕಲ್ಲ, ಇವಳ ಜೊತೆಗೆ ಯಾಕೆ ಬಂದು ಸೇರ್ಕೋತಾಳೆ, ಹಿನ್ನೆಲೆ ಯೋಚನೆ ಮಾಡಿದ್ರೆ ಅವಳು ಯಾವುದೋ ಹಳ್ಳಿಯಿಂದ ಬಂದಿರ್ತಾಳೆ, ಆ ಥರ ಇರ್ತಾಳೆ ಅಂತ ಹೆಂಗೆ ಬರ್ತಾಳೆ, ದೇವದಾಸಿ ಆಗಿರ್ತಾಳೆ. ಸೊ ದೇವದಾಸಿ ಆದಾಗ ಇವ್ರ ಜ್ಞಾಪಕ ಬಂತು, ಆ ಮಿನಿಸ್ಟರ್ ಹೇಳಿದ್ದು. ಸೊ ಆ ಇಡೀ ಘಟನೆನ ಹಂಗೆ ಇಟ್ಟುತ್ತಿರುವಿ, ಕತೆ ರೆಡಿಯಾಗೋಯ್ತು ನನಗೆ. 12:30 ಒಂದು ಗಂಟೆ ಅಷ್ಟೇ ಕತೆ ರೆಡಿಯಾಗೋಯ್ತು, ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ, ನನಗೆ ಚೆನ್ನಾಗೂ ಬರುತ್ತೆ ಅಂತ ಗೊತ್ತಾಗುತ್ತೆ. ದೇವದಾಸಿ ಪದ್ಧತಿ ಬರುತ್ತೆ, ಹೀರೋಯಿನ್ನು ಓದಬೇಕು ಅಂತಿರ್ತಾಳೆ, ಯುವಕ್ಲೇ ಆಡ್ತಾರೆ ಹೊರಗಡೆ, ಯಾವನ ಕೈ ಕತ್ತರಿಸ್ಬಿಟ್ಟು ಸಿಟಿಗೆ ಬಂದು ಅಲ್ಲಿ ಸೇರ್ಕೋತಾಳೆ, ಆಮೇಲೆ ಜೋರು ಮಾಡ್ಕೊಂಡಿರ್ತಾಳೆ, ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಯಾರಿಗಾರು ಹೇಳಬೇಕು, ಅದು ಇಮಿಡಿಯೇಟ್ ಶಂಕರ್ಗೆ ಫೋನ್ ಮಾಡಿದೆ, ತುಂಬ ಚೆನ್ನಾಗಿದೆ ಇವಾಗ ಕತೆನೇ ಬದಲಿಸ್ಬಿಟ್ಟು ಆ ಹುಡುಗಿನೇ ತೆಗೆದಾಕ್ಬಿಟ್ಟಿದ್ದಾರೆ, ಅಡ್ವಾನ್ಸ್ ಬೇರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ. ಏ ಅಡ್ವಾನ್ಸ್ ಪರವಾಗಿಲ್ಲ, ಓದೇ ಹೋಗಲಿ, ಏನೊಂದು 10,000 ಕೊಟ್ಟಿದ್ದಾರೆ. ಬಟ್ ಕತೆ ಹೇಗಿದೆ, ಕತೆ ತುಂಬ ಸೂಪರಾಗಿದೆ, ಮಾಡ್ಬೋದು ಹೊರಗಿಣಿ. ಬಟ್ ಹೀರೋಯಿನ್ ಎಲ್ತರ್ತೀಯ, ಶೂಟಿಂಗ್ ಇದೆ 15 ದಿವಸಕ್ಕೆ ಅಂತೀಯಾ, ಕಂಪೋಸಿಂಗ್ ಬಂದಿದೆಯಾ, ಹೆಂಗೆ ಮಾಡ್ತೀಯ ಅಂತ. ಅದೇ ಅಪ್ಪ, ಹೀರೋಯಿನ್ ಯಾರು ಹಾಕ್ಬೇಕು ಅಂತ ಗೊತ್ತಿಲ್ಲ. ಬಟ್ ಯಾರು ಸೂಟ್ ಹಾಕ್ತಾರೆ ಅಂದರೆ, ಯಾರು ಸೂಟ್ ಹಾಕ್ತಾರೆ, ಎಲ್ಲ ಸುಧಾರಣೆಗೆ ಹೇಳಿದ್ರೆ ಸೂಪರ್ ಆಗಿರುತ್ತೆ ಅಂತ. ಮತ್ತು ಕೇಳಿ ನೋಡು ಅಂದರೆ, ನಾನು ಬುದ್ಧಿಗಿದ್ದು ಇದೆಯಾ ನಿಮಗೆ, ಫುಲ್ ಟಾಪಲ್ಲಿ ಇದ್ದಾರೆ ಅವರು. ಇನ್ನು 15 ದಿನ ಶೂಟಿಂಗು, ನಾನು ಬೇರೆ ಮಿನಿಮಮ್ 15-20 ದಿನ ಶೂಟ್ ಮಾಡ್ತೀನಿ ಒಂದು ಶೆಡ್ಯೂಲು, ಅದಕ್ಕಿಂತ ಕಮ್ಮಿ ನಂಗೆ 3-2 ದಿನ ಶೂಟ್ ಮಾಡೋಕ್ಕಾಗಲ್ಲ. ಕೇಳೋದು ಅದು ಏನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಜೊತೆಗೆ, ಅನ್ನೋದಕ್ಕೋಸ್ಕರ ಹಿಂಗೆಲ್ಲ ಬಳಸ್ಕೊಳಕ್ಕಾಗಲ್ಲ ಬಳಸ್ಕೊಳಕ್ಕಾಗಲ್ಲ ನನಗೆ. ಆಮೇಲೆ ಬ್ಯುಸಿ ಇದ್ದಾರೆ ನಮಗೆ ಗೊತ್ತಿದ್ದು ಕೇಳೋದು ತಪ್ಪಾಗುತ್ತೆ, ಹಂಗೆ ಹೇಗೆ ಏ ನೀನು ಕೇಳಿದ್ರೆ ಇನ್ನೆಲ್ಲ ಇಲ್ಲನಲ್ಲ ಅಡ್ಜಸ್ಟ್ ಮಾಡಿಕೊಡ್ತಾರೆ. ಸೊ ಹಂಗಾಗಲ್ಲ, ನಾನು ಕೇಳೋಕ್ಕಾಗಲ್ಲ, ಬೇಡ ಬಿಟ್ಬಿಡು, ಬೇರೆ ಯಾರನ್ನಾರು ಯೋಚನೆ ಮಾಡು, ಇಲ್ಲೇ ಮಡ್ರಾಸಲ್ಲಿ ಯೋಚನೆ ಮಾಡು, ತುಂಬ ಜನ ಇದ್ದಾರಲ್ಲ ಯಾರನ್ನಾರು ಹಾಕಿ ಮಾಡೋಣ ಅಂತ ಅಂದೆ ನಾನು. 2 ಗಂಟೆ ಅಷ್ಟೊತ್ತಿಗೆ ನಾನು ಇವರು ಶಂಕರ್ ಹಂಗ, ನಾನು ಈಗ ನಿನ್ನ ತಲೆ ಕತೆ ಕ್ಲಿಯರ್ ಆಯ್ತಲ್ಲ, ನಾನು ಇಮಿಡಿಯೇಟ್ ಬರೋಲ್ಲ, ಇವಾಗ ಡ್ಯೂಟಿ ಮುಗಿಸ್ಕೊಂಡೆ ಬರ್ತೀನಿ, ಬೇಗ ಬರ್ತೀನಿ 4 ಗಂಟೆಗೆ ಅಂತ. ಸರಿ ಬನ್ನಿ ಅಂದರೆ, ನೀವು ಊಟ ಮಾಡ್ಕೊ ಅಂತಂದರು. ನಾನು ಊಟ ಮಾಡ್ಕೊಂಡು ರೂಮಿಗೆ ಬಂದೆ, ಇನ್ನೂ ಅದು ಕತೆ ಅಷ್ಟೇ ಬಂದಿದೆ, ಅದೆಲ್ಲ ಬೇರೆ ಬರಬೇಕಲ್ಲ, ಸುಮ್ಮನೆ ಒಂದು ರಫ್ ಐಡಿಯಾ ಬಂದಿದೆ ಇದು ವರ್ಕ್ ಆಗುತ್ತೆ ಅಂತ. ಸೊ ಅದೆಲ್ಲ ಯೋಚನೆ ಮಾಡ್ಕೊಂಡು ಒಂದು ನೋಟ್ ಮಾಡ್ಕೊಂಡು ಕೂತಿದ್ದೆ ನಾನು ಹೋಟ್ಲ ಅದು ರೂಮಲ್ಲೇ ಊಟ ಮಾಡ್ಕೊಂಡು ಬಂದು. 2 ಗಂಟೆಗೆ ಒಂದು ಫೋನ್ ರಿಂಗ್ ಆಯಿತು, ಅವಾಗೆಲ್ಲ ಹೋಟ್ಲಲ್ಲಿ ಒಂದು ಫೋನ್ ಇರ್ತಿತ್ತು, ಲ್ಯಾಂಡ್ಲೈನ್. ಆ ಫೋನ್ ಬಂತು, ಯಾರು ತಿರ್ಗಾ ಶಂಕರ್ ಮಾಡ್ಬೋದು ತೆಗೆದೆ, ಹಲೋ ಸೋಲಂಗ ಅಂತಂದೆ ತಮಿಳಲ್ಲಿ, ವಾಯ್ಸ್ ಫಿಮೇಲ್ ವಾಯ್ಸ್, ಯಾರು ಸುಧಾರಣೆ ಎಲ್ಲಿದ್ದೀರಿ ಅಂತ. ನಾನು ಇಲ್ಲ ಇದ್ದೀನಮ್ಮ ಮಡ್ರಾಸಲ್ಲಿದ್ದೀನಿ. ಏನು ನಡೀತಾ ಇದೆ? ಏನಿಲ್ಲ ಸುಮ್ಮನೆ, ಇನ್ನು ಅದು ಇದು ತಯಾರಿ, ಸಿನಿಮಾ ಮಾಡ್ತಿದ್ದೀವಿ ಅಂದರೆ ಓ ನಮ್ಮನ್ನೆಲ್ಲ ಬಿಟ್ಟು ಮಾಡ್ತೀರಾ ಅಂತಾರೆ ನನಗೆ. ಆ ಥರ ನಾನು ಸಹಜವಾಗಿ ಅಂತಾರಲ್ಲ, ಒಳಗಡೆ ಇದ್ದಿಲ್ಲ ತಮಾಷೆಗಾದ್ರೂ ಹಂಗೆ ಅಂತಾರಲ್ಲ ಅನ್ಕೊಂಡು ಏನೋ ಮಾಡ್ತಾ ಇದ್ದೀನಿ, ಇನ್ನೂ ತಯಾರಿ ಆಗ್ತಾ ಇದೆ. ಯಾವುದೋ ಸಿನಿಮಾ ಅಂತ, ಯಾವ ಥರ ಸಿನಿಮಾ? ಇಲ್ಲ ಅದೇನೋ ಬೇರೆ ಥರದ್ದು, ಹಂಗೆ ಹಿಂಗೆ ಅಂತಂದು.
ಇಲ್ಲ ಒಂಚೂರು ಕೇಳಿ ಕೇಳಕ್ಕೆ ನನ್ನ ಟೈಮ್ ಇದೆ ಪರವಾಗಿಲ್ಲ ಸುಮ್ಮನೆ ಈ ಥರ ಈ ಥರ ಅಂತ. ಯಾರು ಹೀರೋಯಿನ್ನು ಅಲ್ಲಿ ಮಡ್ರಾಸ್ ಅವರ ಅಂತ. ಇಲ್ಲ ನೋಡ್ತಾ ಇದ್ದೀನಿ. ಹಾಂ ಹೌದಾ, ಸೊ ನಿಮ್ಗೆ ಅಷ್ಟೊಂದು ಸಂಕೋಚನ, ಒಂದು ಫೋನ್ ಮಾಡಿ ಕೇಳ್ಬೋದಲ್ವಾ ಅಂತ. ಅವ್ನು ಶಂಕರ್ ಫೋನ್ ಮಾಡಿಬಿಟ್ಟಿದ್ದಾರೆ ಅವರು. ಸರಿ, ಫೋನ್ ಮಾಡಿಬಿಡ್ತಾರೆ. ತುಂಬ ಚೆನ್ನಾಗಿದೆ ಪಾರ್ಟು, ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟ್ರು, ಬಟ್ ಕೇಳಕ್ಕೆ ಸಂಕೋಚ ಪಟ್ಕೋತಿದ್ದಾನೆ, ತುಂಬ ಸಂಕೋಚ ಪಟ್ಕೋತಿದ್ದಾನೆ ಅಂತ. ಆಮೇಲೆ ಹೇಳಿದ್ರು ನೀವು ಕೇಳತ್ತ ತಾನೆ, ಡೇಟ್ ಇದ್ದರೆ ಇರುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀವಿ. ಒಂದು ಮತ್ತೆ ಕೇಳ್ಬೋದಲ್ವಾ ನೀವು? ಹಾಂ, ಯಾವಾಗ ಬೇಕು ನಿಮ್ಗೆ, ಯಾವಾಗ ಶೂಟಿಂಗ್? ಶೂಟಿಂಗ್ ಬಿಡಮ್ಮ, ಅದಾಗಲ್ಲ ನಿನಗೆ, ನನ್ನ ಶೂಟಿಂಗ್ ಡೇಟೆಲ್ಲ ಫಿಕ್ಸ್ ಆಗೋಗಿದೆ, ಅದಕ್ಕೆ ಮಡ್ರಾಸಲ್ಲಿ ನೋಡ್ತಿದ್ದೀನಿ. ಇಲ್ಲ ನಿಮ್ಮ ಡೇಟ್ ಹೇಳಿ, ನಾನು ನಿಮ್ಗೆ ಯಾವಾಗಿರುತ್ತೆ, ಎರಡು ದಿನ ಡೇಟ್ ಕೊಡ್ತೀವಿ, ಆಮೇಲೆ ಇಲ್ಲ ನಿಮ್ಮ ಡೇಟ್ ಹೇಳಿ. ಇಲ್ಲ ಈ ಥರದ್ದು ಇನ್ನೊಂದು ಡೇಟ್ ಹೇಳಿದೆ, ಇಂಥದ್ದಿಂದ ಇಂಥ ಫಸ್ಟ್ ಶೆಡ್ಯೂಲ್ ಅದು ಬೇಕು, ಸೆಕೆಂಡ್ ಶೆಡ್ಯೂಲ್, ಸೆಕೆಂಡ್ ಶೆಡ್ಯೂಲ್ ಬೇಕಾದ್ರೆ ನಾನು ಅಡ್ಜಸ್ಟ್ ಮಾಡ್ತೀನಿ. ಔಟ್ಡೋರ್ ಅದು ಬೇರೆ, ಅಲ್ಲಿ ಆನೆಗೊಂದಿ ಹಾಸ್ಪಿಟಲ್ಲೆಲ್ಲ ಮಾಡಿರೋದು, ಅದನ್ನ ಬೇಕಾದ್ರೆ ನಾನು ಪ್ಲ್ಯಾನ್ ಮಾಡಿಲ್ಲ, ಅದು ಒಂದು ಹಿಂದೆ ಮುಂದೆ ಮಾಡ್ತೀನಿ. ಬಟ್ ಫಸ್ಟ್ ಶೆಡ್ಯೂಲ್ ಇಷ್ಟು ದಿನ ಬೇಕೇ ಬೇಕು ಎಲ್ಲ ಸೀನಲ್ಲೂ ಅಂತಂದು. ಸರಿ, ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ನಾನು ಬರ್ತೀನಿ ಅಂತ. ನನಗೆ ಏನು ಇದು ಶಂಕರ್ ಇಷ್ಟೆಲ್ಲ ಮಾಡ್ತೀನಿ ಅಂತ ಅಂದ್ಕೊಳ್ಳಿಲ್ಲ. ಅಲ್ಲ ಕತೆ ಗೀತೆ ಫುಲ್ ಏನು ಕೇಳಲ್ವಾ? ಕತೆ ಏನು ಬೇಡ, ನೀವು ಚೆನ್ನಾಗಿ ಮಾಡಿರ್ತೀರಿ ಅಷ್ಟೇ, ಒಂದು ಲೈನ್ ಹೇಳಿದ್ರಲ್ಲ ಅಷ್ಟು ಸಾಕು. ತಿರುಗಿ ಶಂಕರ್ಗೆ ಫೋನ್ ಮಾಡಿ, ಏನ ಎನ್ನಬಿಟ್ಟಿದ್ದೀನಿ, ಎದಕ್ಕೆ ಫೋನ್ ಮಾಡಿ, ಇಲ್ಲಿ ಎನ್ನ ಆಯ್ತು ಅಂದ. ಓಕೆ ಅಂತಂದರು, ಡೇಟ್ ಕೊಡ್ತೀನಿ ಅಂತ ಹೇಳಿದಾರೆ, ನಿನಗೆ ಓಕೆನಾ? ನನಗೆ 100% ಓಕೆ ಬಂದರೆ. ಸೊ ಖುಷಿ ಆಗೋಯ್ತು. ತಿರುಗಿ ಬಂದು 4 ಗಂಟೆ ಕುತ್ಕೊಂಡು ರಾತ್ರಿ 10 ಗಂಟೆ ತನಕ ಸೀನ್ಗಳು ಫಸ್ಟ್ ಬೇಕಾಗಿದ್ದು ಸಾಂಗ್ ಸಿಚುವೇಶನ್ ಕಂಪೋಸಿಂಗ್ ಕುತ್ಕೊಂಡಿದ್ದಾರೆ ಅಲ್ಲಿ. ಅವ್ರೊಂದು 3-4 ಜನ ಕರ್ಕೊಂಬರ್ತಾರೆ, ಗಿಟಾರು ಅವರು ಇವ್ರನ್ನ ತಬಲಾದವ್ರನ್ನೆಲ್ಲ, ಎಲ್ಲಕ್ಕೂ ಪೇಮೆಂಟ್ ಆಗುತ್ತಲ್ಲ. ಸೊ ಅಂದ್ಕೊಂಡು ಕುತ್ಕೊಂಡು ಎಲ್ಲ ಸಾಂಗ್ ಸಿಚುವೇಶನ್ಲ ಮಾಡಿದ್ವಿ. ಮಾಡಿದ್ದಾದಮೇಲೆ ವೆಂಕಟೇಶ್ ಫೋನ್ ಮಾಡಿ, ನಾಳೆ ಕಂಪೋಸಿಂಗ್ ಇಟ್ಕೊಳ್ಳೋಣ ಅಂತೇಳಿ. ಕಂಪೋಸಿಂಗ್ ಎಲ್ಲ ಆಯಿತು, ಇಮ್ಡಿಯೇಟ್ ಕಂಪೋಸಿಂಗ್ ಮುಗಿಸ್ ನೆಕ್ಸ್ಟ್ ಡೇನೆ. ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ, ಸಂಗೀತ್ ರಾಜ ಫುಲ್ ಕಂಪೋಸಿಂಗ್ ಆಯಿತು ಅಂದರೆ, ಅಲ್ಲೇ ಕೂತ್ಕೊಂಡು ಬ್ಯಾಕ್ಗ್ರೌಂಡ್ ಸ್ಕೋರು ಎಲ್ಲ ಬರೆದು, ಯಾವ್ಯಾವ ಇನ್ಸ್ಟ್ರೂಮೆಂಟ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ನೋಟ್ ಮಾಡಿ, ಯಾವ್ಯಾವ ಇನ್ಸ್ಟ್ರೂಮೆಂಟ್ ಏನೇನು ನೊಟೇಷನ್ ಅಂತಲೂ ಕೊಟ್ಬಿಟ್ಟು ಪೇಪರಲ್ಲಿ ಬರೆದ್ಬಿಟ್ಟು, ಅದು ವೈಲಿನ್ಸ್ 25 ಜನ ಇರ್ತಾರೆ ಅಂದರೆ 25 ಜನಕ್ಕೆ ಒಂದು ಜೆರಾಕ್ಸ್ ಮಾಡಿ ಅಲ್ಲೇ ಕೊಟ್ಬಿಡ್ತಿದ್ರು ಅವರು. ನಾನು ಅಲ್ಲಿಗೆ ಬರ್ತೀನಿ ಇದು ಬೆಂಗಳೂರಿಗೆ, ಬೆಳಗ್ಗೆ ಬಂದು ನಾನು ರೂಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಸಂಕೇತಿಗೆ ಬಂದಿರ್ತೀನಿ, ಅಷ್ಟೊತ್ತಿಗೆ ನೀವೆಲ್ಲ ರಿಹರ್ಸಲ್ ಮಾಡಿರಬೇಕು ಅಂತ ಹೇಳಿದ್ರು. ಎಲ್ಲ ಇನ್ಸ್ಟ್ರೂಮೆಂಟ್ನವ್ರಿಗೂ ನೊಟೇಷನೇ ಕೊಟ್ಬಿಟ್ರು. ಸೊ ರೆಕಾರ್ಡಿಂಗ್ ಆಯಿತು, ಆಮೇಲೆ ಕರೆಸಿ ಹಾಡಿಸಿದ್ದಾಯಿತು. ಸೊ 15 ದಿವಸದಲ್ಲಿ ನನಗೆ ಏನೂ ಟೈಮೇ ಇಲ್ಲ, ಕುತ್ಕೊಂಡೋಗಿ ರಮೇಶ್ ಅವ್ರಿಗೋಗಿ ಕತೆ ಚೇಂಜ್ ಆಗಿದೆ, ಒಂದು ಫೋನಲ್ಲಿ ಒಂದು ಕತೆ ಹೇಳಿದ್ದಷ್ಟೇ, ಕತೆ ಸ್ವಲ್ಪ ಚೇಂಜ್ ಆಗ್ತಿದೆ ಅಂತ. ಅವಾಗ ರಮೇಶ್ ಎಷ್ಟು ಬಿದ್ದಿದ್ರು, ಏನಾಗ ಓಕೆ, ಏನೋ ಒಂದು ಚೆನ್ನಾಗಂತೂ ಮಾಡ್ತಾರೆ ಅಂತ ಗ್ಯಾರಂಟಿ ಇತ್ತು ಅವ್ರಿಗೆ. ಏನೇ ಮಾಡಿದ್ರು ಓಕೆ, ಒಂದು ಲೆವೆಲ್ಗೆ ಆ ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ. ಸೊ ಓಕೆ ಮಾಡಿ ಸರ್, ಬಂದು ಮತ್ತೆ ಯಾವಾಗಾರು ಹೇಳ್ತೀರಾ ಅಂತ. ಬಂದು ಬನ್ನಿ ನೋಡೋಣ, ಅವಾಗ ಹೇಳ್ತೀನಿ ನಾನು ಅಂತಂದೆ. ಆಮೇಲೆ ಅವಾಗ ಏನು ನೇರವಾಗಿ ಇವಾಗಿನ ಥರ ಮೊಬೈಲ್ ಇದ್ರೆ ಕುತ್ಕೊಂಡು ರಾತ್ರಿ ಅವರು ರೂಮ್ಗೆ ಒಂದು ಮಲ್ಕೊಂಡು ಹೋಗ್ಬೇಕಾದ್ರೆ ಕತೆ ಹೇಳ್ಬೋದಾಗಿತ್ತು, ಅವಾಗ ಏನು ಇಲ್ವಲ್ಲ ಅದು. ಸೊ ನಾನು ಫೋನ್ ಮಾಡ್ಬೇಕಾದ್ರೆ ಎಕ್ಸ್ಚೇಂಜ್ಗೆ ಹೋಗ್ಬೇಕು, ಆ ಥರ ಇತ್ತು ಸ್ಥಿತಿ. ಸರಿ ಅಂದ್ಕೊಂಡು ಶುರು ಮಾಡಿದ್ವಿ. ಸುಧಾರಣೆಗೂ ಫುಲ್ ಏನು ಹೇಳೋಕ್ಕಾಗಲಿಲ್ಲ, ಈ ಥರದ್ದು ಏನೋ ಚೇಂಜ್ ಇದೆ. ಅದು ಫೋನಲ್ಲಿ ಅವನು ಶಂಕರ್ ಏನು ಹೇಳಿದ್ರು ಅಷ್ಟೇ, ಗೊತ್ತು ಅಷ್ಟೇ, ಅದಕ್ಕೆ ಕತೆ ಹೆಂಗೆ ಏನು ಏನೂ ಗೊತ್ತಿಲ್ಲ. ಸೊ ಯಾರು ಕ್ಯಾಮ್ರಾಮನ್ಗೂ ಗೊತ್ತಿಲ್ಲ, ಎಲ್ಲರಿಗೂ ಹಳೆ ಕತೆ ಗೊತ್ತಿದೆ. ಸೊ 15 ದಿವಸ ಆಯಿತು, ನಾವು ಪ್ರಿಪ್ರೇಷನಲ್ಲಿ ಬ್ಯುಸಿ ಆಗೋದೇ. ಸಿನಿಮಾ ಶೂಟಿಂಗ್ ಮುಂಚೆ 15 ದಿವಸ ಆದರೆ ನಿಮಗೆ ಗೊತ್ತಲ್ಲ ಎಷ್ಟು ಟೈಟ್ ಇರ್ತೀವಿ, ಎಲ್ಲ ಏನು ಟೆನ್ಷನ್ ಇರುತ್ತೆ, ಎಲ್ಲ ಫೈನಲೈಸ್ ಆಗಬೇಕಾಗಿರುತ್ತೆ. ಸೊ ಅದರಲ್ಲಿ ಎಲ್ಲ ಆಯಿತು, ಶೂಟಿಂಗ್ ಡೇಟ್ ಬಂದ್ಬಿಡ್ತು. ಇವ್ರಿಗೆ ಕೆ ಸಿ ಎನ್ ಚಂದ್ರು ಇದ್ರಲ್ಲ, ಅವ್ರಿಗೆ ಕ್ಲಾಪ್ ಹೇಳಿದ್ದೆ. ಅವರು ಬಂದರು ಪ್ಯಾಲೇಸ್ ಅಂತ ಇದೆಯಲ್ಲ ಚಾಮುಂಡೇಶ್ವರಿ ಸ್ಟುಡಿಯೋದ ಈ ಕಡೆ, ಪ್ಯಾಲೇಸ್ ಹೋಟ್ಲ್ ಅಂತ ಇತ್ತು ಅಲ್ಲಿ, ಅಲ್ಲಿ ಮುಹೂರ್ತ ಮಾಡಿದ್ವಿ. ಆಯಿತು, ಅವತ್ತು ಮುಹೂರ್ತ ಆಯಿತು, ಒಂದಷ್ಟು ಸೀನ್ ಶೂಟ್ ಮಾಡಿದೆ. ಸೊ ಅಂದರೆ ಬೇಗ ಬೇಗ ಮಾಡಬೇಕು, ನನಗೆ ಒಂದ್ಸಲ ಶುರು ಮಾಡಿದ್ಮೇಲೆ ಬೇಗ ಮಾಡಬೇಕು ಅಂತಿರುತ್ತೆ. ಅದು ಇದಕ್ಕೆ ಟೈಮ್ ತೊಗೋತೀನಿ, ಅಲ್ಲಿ ಇಂಪ್ರೂವೈಸ್ ಮಾಡೋಕ್ಕೆ ಚೇಂಜ್ ಮಾಡೋಕ್ಕೆ ಅದಕ್ಕೆ ಟೈಮ್ ತೊಗೋತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಡೇ ಶೂಟಿಂಗ್ ಆಯಿತು, 3ನೇ ದಿನ ಶೂಟಿಂಗ್ ಆಯಿತು. ಸೊ ನೆಕ್ಸ್ಟು ಸಾಂಗ್ ಶುರು ಮಾಡಿದೆ, ನೈಟ್ ಎಫೆಕ್ಟ್. ಅದರಲ್ಲಿ ಒಂದು ದೇವದ ಸಾಂಗ್ ಇದೆ, ಅಂದು ನಾನು ಯಾರೋ, ಇಂದು ನಾನು ಯಾರೋ ಅಂತ, ಇಂದು ನೀನು ಯಾರೋ ಅಂತ. ದೇವದ ಥರ ಅವಳು ಅವ್ನು ಅವ್ನ ಎದುರಿಸಾಕೆ ರಮೇಶ್, ಏನೋ ವಿಷ ಸೊಳ್ಳೆ ಪರದೆ ಎಲ್ಲ ಹಾಕ್ಕೊಂಡು ಬರ್ತಾಳೆ. ಸೊ ಆ ಸಾಂಗ್ ಶೂಟಿಂಗ್ ನೈಟ್ ಎಫೆಕ್ಟು, ನೈಟು 6 ಗಂಟೆ ಆದಮೇಲೆ ಅವ್ರಿಗೆ ಬಿಟ್ಕೊಡ್ತಿದ್ದೆ ಸತೀಶ್ಗೆ, ಡ್ಯಾನ್ಸ್ ಮಾಸ್ಟರ್ಗೆ. ಸೊ ಅವರೆಲ್ಲ ಶೂಟ್ ಮಾಡ್ತಿದ್ರು, ಸುಧಾರಾಣಿ ರಮೇಶ್ ಆ ಕಡೆ ಇರ್ತಿದ್ರು, ಇಬ್ಬರೇ ಅದರಲ್ಲಿ ಆರ್ಟಿಸ್ಟ್ ಬರೋದು. ಉಳಿದವರೆಲ್ಲ ಮನೆಗೆ ಹೊರಟೋಗಿದ್ರು, ನಮ್ಮ ಅಸಿಸ್ಟೆಂಟ್ಗಳು ಇರ್ತಿದ್ರು, ಡ್ಯಾನ್ಸ್ ಮಾಸ್ಟರ್ ಇರ್ತಿದ್ರು. ನಾನು ಒಳಗಡೆ ಊಟ ಆದಮೇಲೆ ಕುತ್ಕೊಂಡಿದ್ದೆ ಒಂದು ದೊಡ್ಡದು ಇದು. ಸುಧಾರಣೆಯವ್ರ ತಾಯಿ ಕುತ್ಕೊಂಡಿದ್ರು, ಮಾತಾಡ್ತಾ ಟೈಮ್ ಸಿಗ್ತಲ್ಲ, ಸುಮ್ಮನೆ ಏನೋ ಗೊತ್ತಿಲ್ಲ, ಉದ್ದೇಶಪೂರ್ವಕವಾಗಲ್ಲ, ಫುಲ್ ಕತೆ ಹೇಳ್ಬಿಟ್ಟೆ ಅವ್ರಿಗೆ. ಓಕೆ, ಫುಲ್ ಕತೆ ಹೇಳಿದೆ ಅವ್ರಿಗೆ, ಎಷ್ಟು ಚೆನ್ನಾಗಿದೆ ಕತೆ, ಹಂಗೆ ಅಂತೆಲ್ಲ ಹೇಳಿದ್ರು. ಸೊ ಹೋಯ್ತು, ಅದು ರಾತ್ರಿ ಆಯಿತು, ಶೂಟಿಂಗ್ 2 ಗಂಟೆಗೆ 3 ಗಂಟೆಗೆ ಮುಗೀತು. ನೆಕ್ಸ್ಟ್ ಹೋದ್ವಿ, ನೆಕ್ಸ್ಟ್ ಡೇ ಬೆಳಗ್ಗೆ ಡೇನೆಲ್ಲೆಲ್ಲ ಸಾಂಗ್ ಇದು ಸೀನ್ ಶೂಟ್ ಮಾಡೋದು, ನೈಟ್ 6 ಗಂಟೆ ಮೇಲೆ ಸಾಂಗ್ ಮಾಡ್ತಿದ್ವಿ.
ಸುಮ್ಮನೆ ಯಾರು ಬೇಕ ಬಂದೆ ನಾನು ನಾನು ನೈಟ್ ಬೇರೆ ಎದ್ದಿದ್ವಲ್ಲ ಬಂದೆ, ಇನ್ನೂ ಯಾರು ರೆಡಿ ಆಗ್ತಿಲ್ಲ. ನಾನು ಅಂದ್ಕೊಂಡು ರಾತ್ರಿ ಎಲ್ಲ ಎದ್ದಿದಾರಲ್ಲ, ಇವರೆಲ್ಲ ರೆಡಿ ಆಗಿದ್ದಾರೆ, ಟೆಕ್ನಿಷಿಯನ್ ಎಲ್ಲ ರೆಡಿ ಆಗಿದ್ದಾರೆ. ಆರ್ಟಿಸ್ಟ್ಗಳು, ರಮೇಶ್ ಮೇಕಪ್ ಹಾಕ್ಕೊಂಡಿಲ್ಲ, ಸುಧಾರಣಿ ಮೇಕಪ್ ಹಾಕ್ಕೊಂಡಿಲ್ಲ, ಕಾಶಿ ಮೇಕಪ್ ಹಾಕ್ಕೊಂಡಿಲ್ಲ. ಸರಿ ಹಾಕ್ಕೋತಾರೆ ಎಲ್ಲ, ರಾತ್ರಿ ಎಲ್ಲ ಸುಸ್ತಾಗಿರ್ತಾರಲ್ಲ ಅನ್ಕೊಂಡು ನಾನು ತಿಂಡಿ ಎಲ್ಲ ಆಯಿತು. ಸರಿ ಏಯ್ ಕರೆದು ಹೇಳಿದೆ ಅಸಿಸ್ಟೆಂಟ್ಗಳಿಗೆ, ಏ ಒಂಚೂರು ಬೇಗ ರೆಡಿ ಆಗಿ ಕೇಳ್ರಿ ಮಾಡೋಣ, ಒಂದು ಸ್ವಲ್ಪ ಶುರು ಮಾಡಿ ಲೇಟ್ ಆಗ್ತಿದೆ, ತುಂಬ ಲೇಟ್ ಆಗುತ್ತೆ, ಹಂಗಾಗಬಾರ್ದಲ್ಲ ಅಂತ ಅಂದೆ. ಹೋಗೋರು ಬರೋರು ನನ್ನ ಹತ್ರನೇ ಹೇಳ್ತೀನಿ, ಒಂದು ಸರ್ ಒಂದು ಸರ್ ಅನ್ನೋರು ಎಲ್ಲ ಹೇಳ್ತಾರೆ. ಶಂಕರ್ ಬಂದಿದ್ರು ಅವ್ರು ಬಿಗಿನಿಂಗಲ್ಲಿ ಅರಗಿಣಿ ಟೈಮಲ್ಲಿ, ಒಂದು 4-5 ದಿವಸ ಅಲ್ಲಿ ಇರೋಕ್ಕೆ, ಒಂದು ವಾರ ಇದ್ದು ಹೋಗಿ ಅಂತ ಬಂದಿದ್ದೆ. ಹೋಟ್ಲಿಂದ ಬಂದರು, ಎಲ್ಲ ಬಂದು ಎಲ್ಲ ಆಯಿತು. ಸೊ ಮೇಕಪ್ ಹಾಕಳೆ, ಅವ್ರು ಮೇಕಪ್ ಎಲ್ಲ ಪೋಡ್ ಮಾಡ್ತಾರೆ ಅಂತ, ಮೇಕಪ್ ಹಾಕೊಳ್ಳಲ್ಲ ಅವರು ಯಾಕೆ ಅಂದೆ. ಸೊ ಏನು ಅವ್ರು ಶೂಟಿಂಗ್ ಶುರುವಾಯಿತು, 3 ದಿನ ಆಯಿತು, 4 ದಿನ ಆಯಿತು, ಕತೆನೇ ಗೊತ್ತಿಲ್ವಂತೆ ಅವ್ರಿಗೆ. ಅಲ್ಲ ಕತೆನೇ ಗೊತ್ತಿಲ್ಲದೆ ಆ್ಯಕ್ಟ್ರಿಗೆ ಹೆಂಗೆ ಹೀರೋ ಹೀರೋಯಿನ್ ಆ್ಯಕ್ಟ್ ಮಾಡೋಕ್ಕಾಗುತ್ತೆ, ಕತೆನೇ ಗೊತ್ತಿಲ್ಲದೆ ಹೆಂಗಾಗತ್ತೆ. ಯಾರು ಹೇಳಿದ್ದಂಗೆ ಅಂತ, ಇಲ್ಲ ಅವರೇ ಹೇಳ್ತೀರಿ ಅದಕ್ಕೆ ಮೇಕಪ್ ಹಾಕೋತಿಲ್ಲ ಅಂತ. ಆಮೇಲೆ ಅವ್ರು ಹೇಳಿದ್ರು ರಮೇಶ್ ಎಲ್ಲ, ಹ್ಞೂ ಸರ್ ನೀವು ಕತೆ ಹೇಳ್ಬೇಕು ನಮಗೆ ಅಂತ. ಸೊ ಎಲ್ಲರೂ ಕರೆದು, ಇನ್ಕ್ಲೂಡಿಂಗ್ ಲೈಟ್ ಬಾಯ್ಸು ಅಸಿಸ್ಟೆಂಟ್ಗಳು ಎಲ್ಲರನ್ನ ಕರೆದು, ನೋಡಪ್ಪ ಏನು ಕೆಲಸ ಮಾಡಬೇಡಿ, ಕೂತ್ಕೊಳ್ಳಿ ಕತೆ ಹೇಳ್ತೀನಿ. ಎಲ್ಲರನ್ನೂ ಕೂರಿಸ್ಕೊಂಡ್ರು ಆ ಪ್ಯಾಲೇಸ್ ಹೋಟ್ಲ್ ಮುಂದ್ಗಡೆ ಮರದ ಕೆಳಗಡೆ ಕೂತ್ಕೊಂಡು ಫುಲ್ ಕತೆ ಹೇಳಿದೆ, ಸರಿ ಇವಾಗ ಹೋಗಿ ಅಂತ. ಸೊ ಹಂಗೆ ಕತೆನೇ ಗೊತ್ತಿಲ್ಲದೆ 3-4 ದಿನ ಪಾಠ ಹೋಗಿದೆ. ಸೊ ಈ ಥರದ್ದು ಅಂದರೆ ನಂಬಿಕೆ ಇರುತ್ತೆ, ನಂಬಿಕೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಕೆಟ್ಟೋಗಲ್ಲ ನನ್ನ ಹತ್ರದ್ದು ಅಂತ ಇರುತ್ತೆ. ಅಂಬರೀಷ್ ಅವ್ರಿಗೂ ಅದೇ ನಂಬಿಕೆ ಇತ್ತು, ಹಂಗಾಗಿ ಅವ್ರು ಯಾವುದು ಎರಡೂ ಕತೆ ಕೇಳ್ತಿರ್ಲಿಲ್ಲ. ಸರಿ ಸರಿ, ಆ ಸೀನು ಕೂಡ ಗೊತ್ತಿರಲಿಲ್ಲ. ಬೆಳಗ್ಗೆ ಬಂದಾಗ ಆ ಸೀನು ಈ ಥರದ್ದಂದ್ರೆ ಈಗೇನು ಸೀನ್ ಅಂತ ಕೇಳೋರು, ಈ ಸೀನು ಇದರಲ್ಲಿ ಏನಿರುತ್ತೆ ಅಂತ ಹೇಳಿಬಿಟ್ರೆ ಆರಾಮಾಗಿ ಮಾಡೋರು ಅವರು. ಸೊ ಹೊರಗಿನಿಲ್ಲ ಆ ಥರದ್ದು ಒಂಥರ ಇಡೀ ಕತೆನೇ ಚೇಂಜ್ ಆಯಿತು ಶೂಟಿಂಗಿಗೆ ಮುಂಚೆ. ಆರ್ಟಿಸ್ಟ್ ಚೇಂಜ್ ಆದರು, ಹೀರೋಯಿನ್ ಬಂದರು, ಬಟ್ ಆದರೂ ಸಿನಿಮಾ ತುಂಬ ಚೆನ್ನಾಗಿತ್ತು. ಬಟ್ ಅದರಲ್ಲಿ ಸುಧಾರಾಣಿಗೆ ಪ್ರಶಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಮೂಮೆಂಟ್ವರೆಗೂ ಇತ್ತಂತೆ, ಲಾಸ್ಟ್ ಫೈನಲ್ ತನಕ ಇದ್ದು ಫೈನಲಲ್ಲಿ ಹೋಯಿತು ಅಂತ ಅಂದರು ನನಗೆ. ಎಲ್ಲ ಬರಬೇಕು, ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಕಷ್ಟಪಟ್ರು, ತುಂಬ ಅದ್ಭುತವಾಗಿ ಆಕ್ಟ್ ಮಾಡಿ, ತುಂಬ ಕಷ್ಟಪಟ್ರು ಅದರಲ್ಲಿ. ಅದರಲ್ಲೂ ಸೆಕೆಂಡ್ ಹಾಫ್ ಪಂಚಮೇದಲ್ಲೆಲ್ಲ ಆ್ಯಕ್ಟಿಂಗಲ್ಲಿ ಕಷ್ಟಪಟ್ರು, ಅಲ್ಲಿ ಫಿಸಿಕಲ್ಲೇ ತುಂಬ ಕಷ್ಟಪಟ್ರು. ಹೌದಾ? ಇನ್ಸಿಡೆಂಟ್ ಹೇಳೋದಂದ್ರೆ ಆ ಓಕಳಿ ಸೀನು, ಸೀನ್ ಎಲ್ಲ ಒಂದಿನಕ್ಕೆ ಮುಗಿಯಲ್ವಲ್ಲ, ಜನ ಇನ್ಕ್ಲೂಡ್ ಮಾಡ್ಕೋಬೇಕು. ನನಗೆ 1000 ಜೂನಿಯರ್ ಕರ್ಕೊಂಬರೋ ಕೆಪಾಸಿಟಿ ಇರಲಿಲ್ಲ ನಾವು ಮಾಡೋ ಸಿನಿಮಾಗೆ. ಅಲ್ಲಿ ಆ ಗಂಗಾವತಿ ಕಡೆಯಿಂದ 1000 ಬರೋರು ಗಲಾಟೆ ಮಾಡೋರು, ಫುಲ್ ಗಲಾಟೆ, ಶೂಟಿಂಗೇ ಮಾಡೋಕ್ಕಾಗ್ತಿಲ್ಲ, ಯಾವ ಕ್ಯಾಮ್ರಾ ಇಟ್ಟರು ಹಿಂದೆ ಜನ ಬರೋರು. ಆನೆಗೊಂದಿವರೆಲ್ಲ ಕೋಲ್ ಇಟ್ಕೊಂಬಂದ್ಬಿಟ್ರು, ನಾವು ಕಂಟ್ರೋಲ್ ಮಾಡ್ತೀವಿ ಸರ್ ಅಂತ. ಹಂಗಾಗಲ್ಲ, ಜೋರು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಅವರು ಮೈಕಲ್ಲಿ. ನೋಡಿ, ನೀವೆಲ್ಲರೂ ಸಿನಿಮಾದಲ್ಲಿ ಬರ್ತೀರ, ನಮಗೆ ಜಾತ್ರೆ ಸೀನ್ ಬೇಕಾಗಿದೆ, ನೀವೆಲ್ಲರೂ ಇರ್ತೀರ, ನೀವು ಸೈಲೆಂಟಾಗಿ ಕೋಆಪ್ರೇಟ್ ಮಾಡಿ ನಾವೆಲ್ಲಿ ನಿಂತ್ಕೊಳ್ಳಿ ಅಂದರೆ ಅಲ್ಲಿ ಬಂದು ನಿಂತ್ಕೊಂಡ್ರೆ ನಿಮ್ಮನ್ನೆಲ್ಲ ಬಳಸ್ಕೊತೀನಿ, ನೀವೆಲ್ಲ ನಮ್ಮ ಸಿನಿಮಾದಲ್ಲಿ ಇರ್ತೀರ ಅಂತ ಹೇಳಿದ್ರು. ಎಲ್ಲರೂ ಕರೆಕ್ಟಾಗಿ ಬಂದ್ಬಿಟ್ರು. ಆದ್ರೆ ಅವ್ರ ಕಡೆ ಅವರು ಒಂದಷ್ಟು ಜನ ಮಧ್ಯದಲ್ಲಿ ಆನೆ ಬಂದು ಊರವರು ಅವರವರೇ ವಾಲಂಟಿಯರ್ಸ್ ಒಂದು 15 ಪಬ್ಲಿಕ್ ಬೇರೆ ಊರಿಂದ ಬಂದರೆಲ್ಲ ಬಂದು ನಿಂತ್ಕೊಂಡ್ರು. ಆ ಸೀನ್ ಶೂಟ್ ಮಾಡ್ಬೇಕು, ಅವಳಿಗೆ ನೀರು ಎರಿಸ್ತಾರೆ, ಅವಳು ಎಕ್ಸಾಮ್ಗೆ ಹೋಗ್ತಿರ್ತಾಳೆ, ರಾತ್ರಿ ಎಲ್ಲ ಕಷ್ಟಪಟ್ಟು ಓದಿ ಬೆಳಗ್ಗೆ ಎಕ್ಸಾಮ್ಗೆ ಹೋಗ್ತಿರ್ತಾಳೆ. ಊರಲ್ಲಿ ಜಾತ್ರೆ ನಡೀತಾ ಇರುತ್ತೆ, ಸಾಹುಕಾರಗಳೆಲ್ಲ ಯಾರ್ಯಾರಿಗೆ ನೀರೇಸಿ ನೋಡ್ತಿರ್ತಾರೆ, ಹುಡುಗಿ ಹೋಗ್ತಿರ್ತಾಳೆ, ನೋಡ್ತಾನೆ ಅವನು ವಿಲನ್ನು ರಮೇಶ್ ಪಂಡಿತ್ ನೋಡ್ಬಿಟ್ಟು, ಅವನು ಇವ್ನು ಇರ್ತಾನಲ್ಲ ಅವನು ಮೈನಾ ಚಂದ್ರ ಅಂತಿದ್ನಲ್ಲ, ಅವ್ನಿಗೆ ಹೇಳ್ತಾನೆ ಏ ಅವ್ನು ಶಿಷ್ಯ ಅವ್ನು ಕರ್ಕೊಂಬ ಮೂಗ ಅಂತ ಅವನು ಕರ್ಕೊಂಬ ಅಂತಾನೆ. ಸೊ ಅವಳು ದೇವದಾಸಿ ಮಗಳು, ಅವ್ರಿಗೆ ಹಕ್ಕಿರುತ್ತಲ್ಲಿ. ಸರಿ, ಹೋಗಿ ಎಳ್ಕೊಂಬಂದು ಆ ಪುಸ್ತಕ ಎಲ್ಲ ಬಿಸಾಕಿ ಆ ಸ್ಕೂಲ್ಗೆ ಎಕ್ಸಾಮ್ಗೆ ಹೋಗ್ತಿದ್ದೆ, ಅವಳಿಗೆ ನೀರೇಸ್ತಾಳೆ. ಅವಾಗೆಲ್ಲ ಈ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲೆಲ್ಲೇ ಸ್ಲೋಗನ್ ಬರೆಯೋರು ಹಳ್ಳಿಗಳಲ್ಲಿ, ಎಲ್ಲೆಲ್ಲಿ ಜಾಗ ಸಿಗುತ್ತಲ್ಲಿ ಹೆಣ್ಣೊಂದು ಕಲಿತಾರೆ ನಾಡೊಂದು ಕಲಿತಂತೆ, ಆ ಹೆಣ್ಣಿನ ಎಜುಕೇಷನ್ ಬಗ್ಗೆ ಎಲ್ಲ ಬರೆಯೋರು. ಸೊ ಕೊನೆಗೆ ಏನು ಮಾಡಿದೆ, ಒಂದು ದೊಡ್ಡದು ಗೋಡೆ ಇತ್ತಲ್ಲಿ ಆ ಕಟ್ಟೆ ಥರದ್ದು, ಅಲ್ಲಿ ತುಂಬ ದೊಡ್ಡದಾಗಿ ಆರ್ಟ್ ಡೈರೆಕ್ಟ್ರಿಗೆ ಹೇಳಿ ಇಷ್ಟುದ್ದ ಬರೆಸಿ ದೊಡ್ಡದಾಗಿ ಅದು ಕಾಣೋ ಥರ ಅಲ್ಲಿ ಶೂಟಿಂಗ್ ಮಾಡೋದು. ಆ ಎಕ್ಸಾಮ್ಗೆ ಹೋಗ್ಬೇಕಾರೆ ಹುಡುಗಿಗೆ ಇವ್ರು ನೀರು ಎರಚಿ ಹೋಗ್ಲಿ ಎರಚಿ ಇದು ಮಾಡಿ ಇದು ಮಾಡಿ ಇದು ಮಾಡಿ ಕೊನೆಗೆ ಆ ಬೋರ್ಡ್ ಹತ್ರ ಹೋಗಿ ನಿಂತ್ಕೋತಾಳು. ಆ ಬೋರ್ಡ್ ಇರುತ್ತೆ, ಹೆಣ್ಣೊಂದು ಕಲಿತಾರೆ, ಕಲಿಯೋಕ್ಕೆ ಅವಕಾಶ ಇಲ್ಲ ನಮ್ಮ ದೇಶದಲ್ಲಿ. ಅಲ್ಲಿ ಅವಳು ತಡಿಯೋ ತನಕ ತಡಿತಾಳೆ, ಹುಡುಗಿ ಅಲ್ವಾ, ಇವನು ಹೋಗಿ ಎಲ್ಲ ನೀನು ಎರಚಿರ್ತಾನೆ ಯಾರು ರಮೇಶ್ ಪಂಡಿತ್. ಸೊ ಚಪ್ಪಲಿ ತೊಗೊಂಡು ನಿಂತ್ಕೊಂಡ್ಬಿಡ್ತಾಳು ಅವಳು, ನಿಂತ್ಕೊಂಡಿಬಿಡ್ತಾಳೆ ಅವನಿಗೆ, ಅವನು ಊರಿಂದ ದೊಡ್ಡ ಸಾಹುಕಾರ, ಇವಳು ದೇವದಾಸಿ ಮಗಳು. ಆ ಶಾಟು ಅಲ್ಲಿಂದ ಇಟ್ಟು ಟ್ರಾಲಿ ಇಟ್ಟು ಇನ್ನು ಬರ್ತಾ ಇರ್ತಾನೆ ನೀರು ಎರಚೋದು, ಅವಳು ಚಪ್ಪಲಿ ತೊಗೊಂಡು ನಿಂತ್ಕೊಳ್ಳೋದು, ಅಲ್ಲಿಗೆ ಟಕ್ ಅಂತ ಮ್ಯೂಸಿಕ್ ನಿಂತು ಹೋಗುತ್ತೆ, ಸೈಲೆಂಟಾಗಿ ಹೋಗುತ್ತೆ. ಆ ಶಾಟಲ್ಲಿ ಕಟ್ ಅಂತಂದೆ 3000 ಜನ 5 ಚಪ್ಪಾಳೆ ತಟ್ಟಿದ್ದಾರೆ ಅವ್ರಿಗೆ ಆ್ಯಕ್ಟಿಂಗ್ಗೆ, ಅಷ್ಟು ಚೆನ್ನಾಗಿ ಒಂದು ಶಾಟ್. ಆಮೇಲೆ ನಂದು ವೀಕ್ನೆಸ್ ಏನಂದರೆ, ಈ ರಮೇಶು ಸುಧಾರಣೆ ಅಡ್ಜಸ್ಟ್ ಆಗಿಬಿಟ್ಟಿದ್ರು, ಕ್ಯಾಮ್ರಾ ಆನ್ ಮಾಡಿ ನಡೀತಾ ಇರ್ಬೇಕಾದ್ರೆ ಇನ್ಸ್ಟ್ರಕ್ಷನ್ ಹೇಳ್ತಾ ಹೋಗ್ತೀನಿ ಅದು ಮಾಡಿ ಈ ಕಡೆ ನೋಡಿ ಈ ಕಡೆ ನೋಡಿ ಇದನ್ನು ಹೇಳಿ. ಸೊ ಇಬ್ಬರಿಗೂ ಅವ್ರಿಗೆ ಅಭ್ಯಾಸ ಆಗೋಗಿದೆ.
ಅಷ್ಟು ಇನ್ಸ್ಟ್ರಕ್ಷನ್ ತೊಗೊಂಡು ಅಷ್ಟು ಚೆನ್ನಾಗಿ ಒಂಚೂರು ಕಾನ್ಶಿಯಸ್ ಮಾಡ್ಕೊಂಡು ಮಾಡಿಲ್ಲ. 5 ನಿಮಿಷ ಚಪ್ಪಾಳೆ ಅವತ್ತು ಹುಡುಗಿಗೆ ಅಷ್ಟು ಖುಷಿಯಾಗೋಯ್ತು. ನಂಗೆ ನಿಜವಾಗ್ಲೂ ಯಾವ ಸಿನಿಮಾ ಎಷ್ಟು 100 ದಿನ ಹೊಡೆದ್ರೆ ಸಂತೋಷ ಆಗ್ತಿರಲಿಲ್ಲ, ಇಷ್ಟು ಜನ ಚಪ್ಪಾಳೆ ತಟ್ಟಿದ್ರಲ್ಲ, ಅದು ನಂಗೆ ತುಂಬ ಖುಷಿಯಾಯಿತು ಅಂತ. ಅಲ್ಲ, ನಮಗೂ ಹಂಗೆ ಅನ್ನಿಸ್ತು ಅಂದರೆ ಸೀನ್ ಇಂಪ್ಯಾಕ್ಟ್ ಹಂಗಿದೆ ಅಂತ. ಸರ್, ಅರಗಿಣಿ ಕ್ಲೈಮ್ಯಾಕ್ಸು, ಕ್ಲೈಮ್ಯಾಕ್ಸು ಅದೇ ಹೀರೋ ಹೊಡೆದು ವಿಲನ್ನ ಸಾಯಿಸೋದು ಒಂದು ಪದ್ಧತಿ ಇದೆ, ಪದ್ಧತಿ ಸಿನಿಮಾ ಅಂದ್ ಸಿನಿಮ್ಯಾಟಿಕ್ ನೆರೇಷನ್ನು. ಫೈಟಿಂಗ್ ಇದೆ, ಹೀರೋ ಫೈಟಿಂಗು ಮಾಡ್ತಾರೆ ಅದರಲ್ಲಿ, ಅವ್ರೊಂದು ಕಡೆ ಫೈಟಿಂಗ್ ಮಾಡ್ತಿರ್ತಾರೆ, ಇವ್ನು ಇವಳನ್ನ ಒಂದು ಕಡೆಗೆ ಬಂದು ಕರ್ಕೊಂಡು ಬಂದು ಬಂದು ಸಿಕ್ಕಾಕೋತಾಳೆ ಒಂದು ಯಾವುದೋ ಮಂಟಪದಲ್ಲಿ. ಅಲ್ಲಿ ಅವನು ರೇಪ್ ಮಾಡೋಕ್ಕೆ ಹೋಗ್ತಾನೆ, ಅವಳಿಗೆ ಬೇರೆ ಇನ್ನೇನು ದಾರಿ ಇರಲ್ಲ, ಅವಳಿಗೆ ಆ ಓಕ್ಲಿ ನೀರು ಹೆಚ್ಚಾಕಿ ಇದು ಮಾಡ್ತಾರೆ, ಅದೇನು ಬಿದಿರಿಂದ ಮಾಡಿರ್ತಾರಲ್ಲ ಹಳ್ಳಿಗಳ ಕಡೆ, ಕೈ ಅದ್ರ ಚುಚ್ಚಿ ಸತ್ತೋಗ್ತಾನೆ ಅವನು. ಸೊ ಬಟ್ ಅದು ಅಲ್ಲಿಗೆ ಮುಗಿಸಿ ಅವಳನ್ನ ಪೊಲೀಸರು ಬಂದು ಅರೆಸ್ಟ್ ಮಾಡಬೇಕು. ಸೊ ಅರೆಸ್ಟ್ ಮಾಡ್ಕೊಂಡು ಹುಟ್ಟೋದ್ರೆ ಇದ್ದ ಅದೊಂಥರ ಬೇರೆ ಥರ ಆಗೋಗುತ್ತೆ ಅಂದ್ಕೊಂಡು ಅಲ್ಲಿ ಪದ್ಮಾವಸಂತಿ ಅವ್ರ ಹೆಂಡತಿ ರಮೇಶ್ ಪಂಡಿತ್ ಹೆಂಡತಿ ಅವರು ಇದು ನೋಡ್ತಾಳೆ, ಅವಳಿಗೆ ಅವನ ಅನ್ಯಾಯಗಳು ನೋಡಿ 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 ಸಾಕಾಗೋಗಿರುತ್ತೆ. ಬರ್ತಾಳೆ ಅವಳು, ಬಂದು ಜನ ಬಂದು ಸೇರ್ತಾ ಇರ್ತಾರೆ ಗಲಾಟೆ ಮಾಡಿ ಏನಾಯ್ತು ಅಂತ. ಅಷ್ಟೊತ್ತಿಗೆ ಅದನ್ನ ಕಿತ್ಕೊಂಡು ಜನ ಬಂದು ನಿಂತ್ಕೊಂಡು ಅವಾಗ ಹೇಳ್ತಾಳೆ, ಹೌದು ನಾನೇ ಕೊಂದೆ ಅಂತ. ಮೊದಲಾಗಿ ಹೋಗುತ್ತೆ, ಲಾಸ್ಟಲ್ಲಿ ಅವಳೇನೋ ಒಂದು ಹೇಳ್ತಾಳೆ, ಈ ಥರದ್ದೇನೋ ಆಗಬಾರ್ದು, ನನ್ನ ಗಂಡ ಮಾಡಬಾರ್ದಾಗಿತ್ತು, ತಡೆಯೋಕ್ಕಾಗಲಿ ಕೊಂದ್ಬಿಟ್ಟೆ ಅಂತಂದಾಗ ಅಲ್ಲಿ ತನಕ ಒಂದು ಆ ಊರಲ್ಲಿ ಗುಂಪು ನೋಡ್ತಿರ್ತಾರಲ್ಲ, ನಾನು ಚೇರ್ ಹಾಕ್ಕೊಂಡು ಏನೋ ಪೇಪರಲ್ಲಿ ನೋಟ್ ಮಾಡ್ಕೊಂಡು ಬರುತ್ತಿರ್ಬೇಕಾದ್ರೆ ಒಂದು ಇಬ್ಬರು ತಳ್ಳಾಡಿಕೊಂಡು ಒಂದು ಹುಡುಗ ಒಂದು ಹುಡುಗಿ ನನ್ನ ಮೈ ಮೇಲೆ ಬಿದ್ದರು. ಹಂಗೆ ತುಂಬ ಹತ್ತಿರ ಅಲ್ಲಿ ಬೇರೆ ಶೆಕೆ ಆ ಕಡೆ ಹೊಸ್ಪೇಟೆ ಕಡೆ ಹೇಳ್ಕೊಂಡು ಯಾರದು ಜಗಳಾಡ್ಕೊಂಡು ಅಂತ ಅಂದಾಗ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಹುಡುಗ, ಸರ್ ಯಾಕೆ ಏನಕ್ಕೆ ಜಗಳ ಆಡ್ತೀರಿ, ಜಗಳ ಆಡಬಾರ್ದು ಅಂತ. ಸರ್ ಅವರಿಬ್ರು ಗಂಡ ಹೆಂಡತಿ ಸರ್ ಅಂತ. ಇಷ್ಟು ಹುಡುಗಿ, ಅಯ್ಯೋ ಇಷ್ಟ ಹುಡುಗ, ಏನು ಹೇಳ್ತಿದ್ಯಾ ಅಂದ್ರೆ ಹ್ಞೂ ಸರ್ ಅಂತ. ಆಮೇಲೆ ಕರ್ದು ಹೇಳ್ಕೊಂಡು ದೊಡ್ಡವ್ರು ಹೇಳ್ಕೊಂಡು ಏನು ರೀ, ಹ್ಞೂ ಸರ್ ಅವ್ರಿಗೆ ಬಾಲ್ಯ ವಿವಾಹ ಆಗೋಗಿದೆ ಅವ್ರಿಗೂ ಅಂತಂದ್ರು. ಆ ಹುಡುಗಿ ನನಗೆ ಏನೋ ಒಂದು ದಾರದಲ್ಲಿ ಏನೋ ಕಟ್ಕೊಂಡಿತ್ತು ಅದು ತಾಳಿ, ಅದಕ್ಕೆ ಜ್ಞಾಪಕ ಬಂತು ನನಗೆ. ಅದೇ ಹುಡುಗಿನ ಕರೆದು ಆ ಕಟ್ಟಿರೋದಿರುತ್ತಲ್ಲ ಅಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಇದಾಗ್ತಿರ್ಬೇಕು, ಅದನ್ನ ಕಿತ್ಬಿಟ್ಟು ಆ ಹುಡುಗಿ ಎಸಿತಾಳೆ. ಆ ತಾಳಿ ಥರದ್ದು ಹೋಗಿ ಅಲ್ಲಿ ಮಧ್ಯದಲ್ಲಿ ಫ್ರೀಸ್ ಆಗುತ್ತೆ, ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಅದು ರಿಯಲ್ ನಿಜವಾಗ್ಲು ನಡೆದಿದ್ದು ನೋಡಿ ಇನ್ಸ್ಪೈರ್ ಆಗಿದ್ದದು ಆ ಎಂಡ್ ಕ್ಲೈಮ್ಯಾಕ್ಸ್. ಒಂಥರ ಸೋಷಿಯಲ್ ಮೆಸೇಜ್ ಇರುತ್ತೆ, ಹಾಂ ಮೆಸೇಜ್ ಅಂದ್ರೆ. ಬಟ್ ಅದೆಲ್ಲ ಮೊದಲೇ ಪ್ಲಾನ್ ಆಗಿರಲ್ಲ ಎಷ್ಟೊಂದು ಅಂತ ನಾನು ಹೇಳೋದು. ಅಲ್ಲಿ ಅದು ನಡೀತಾ ಇರಬೇಕಾದ್ರೆ ಆಗಿದ್ದದು ಅಲ್ಲಿ ನಿಜವಾಗ್ಲು ನೋಡಿ ನನಗೂ ಸರ್ಪ್ರೈಸ್ ಆಯ್ತು. ಇಷ್ಟೇಷ್ಟು ಅದು ಸ್ಕೂಲಿಗೆ ಕಳಿಸಿದ್ರೆ ಬರೀ 2ನೇ ಕ್ಲಾಸ್ ಅಷ್ಟೇ, ಅದು ಸ್ಕೂಲ್ಗೆ ಏನಾದ್ರು ಹೋಗಿದ್ರೆ 2ನೇ ಕ್ಲಾಸ್ ಓದ್ತಿತ್ತು ಅದು. ಅದಕ್ಕೆ ಮದುವೆ, ಆ ಹುಡುಗರಿಗೂ ಏನೂ ಗೊತ್ತಾಗಲ್ಲ ಪಾಪ, ಏನು ಗೊತ್ತಾಗುತ್ತೆ. ಕರೆಕ್ಟ್ ಕರೆಕ್ಟ್. ಅದು ಅದೇ ಅದೇ ಅಲ್ಲೇ ಅದನ್ನು ಕೋಟೇಶನ್ ಬರುತ್ತೆ ಅದರಲ್ಲಿ ಕೋಟ್, ದೇವರು ಧರ್ಮದ ಹೆಸರಿನಲ್ಲಿ ಹೆಣ್ಣಿನ ಇದು ನಿಲ್ಲಬೇಕು ಎಕ್ಸ್ಪ್ಲಾಯಿಟೇಷನ್.